ಆನೆಗಳು ನೋಡ್ತಾ ಇದ್ದೀರಾ, ಆನೆ ಮರಿ ನೋಡಿ ಪುಟಾಣಿ ಆಗಿದೆ ನೋಡಿ, ನಮ್ಮ ಹತ್ರಾನೆ ಇದೆ, ಒಳ್ಳೆ ಸೈಜ್ಗಿದೆ ನೋಡಿ. ಸಿಂಹ ನನ್ನ ಕ್ಯಾಮ್ರಾನೇ ಗುರಸ್ತು, ವಾವ್ ಸೂಪರಾಗಿ ಮಾಡಿದ್ದಾರೆ. ಬನ್ನಾರ್ಘಟ್ಟ ಝೂ ಫಾಲ್ಸ್ ಇದು, ಚೆನ್ನಾಗಿ ಮಾಡಿದ್ದಾರೆ. ಸ್ನೇಹಿತರೆ ಇನ್ನೊಂದು ಸಿಂಹ ನೋಡ್ತಾ ಇದ್ದೀವಿ. ಯಾವ ಸ್ಕೂಲ್ ನೀವೆಲ್ಲ? ಎಲ್ಲ ಪ್ರಾಣಿಗಳೆಲ್ಲ ನೋಡಿದ್ರಾ? ಏನನ್ಸ್ತು ನಿಮಗೆ? ನಮಸ್ಕಾರ ಸ್ನೇಹಿತರೆ, ನಾನು ಜಗದೀಶ್ ರಾಜ್, ಗುಡ್ ಮಾರ್ನಿಂಗ್ ಬೆಂಗಳೂರು. ನಾನಿವತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀನಿ. ಈ ಬನ್ನೇರುಘಟ್ಟ ಜೈವಿಕ ಉದ್ಯಾನವನವನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ. ನನ್ನ ಈ ಕಡೆ ಏನು ನೋಡ್ತಾ ಇದ್ದೀರೋ, ಇದು ಝೂ ಮೇನ್ ಎಂಟ್ರೆನ್ಸು. ಇಲ್ಲಿಂದ ಒಂದೊಂದೇ ಪ್ರಾಣಿಗಳನ್ನ ನಾವು ನೋಡ್ಕೊಂಡು ಹೋಗ್ಬೋದು. ನನ್ನ ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಇದು ಝೂ ಮ್ಯಾಪು. ಎಲ್ಲೆಲ್ಲಿ ಯಾವ ಪ್ರಾಣಿಗಳಿದೆ, ಏನೇನು ಅಂತ ಸಂಪೂರ್ಣ ಡೀಟೇಲ್ಸ್ ಇದೆ, ಮತ್ತು ಕಂಪ್ಲೀಟ್ ಮ್ಯಾಪ್ ಇದೆ. ಇಲ್ಲಿ ಯಾವ್ಯಾವ ಪ್ರಾಣಿಗಳು ಎಲ್ಲೆಲ್ಲಿದೆ ಏನು ಅಂತ ಇಲ್ಲಿ ಡೀಟೇಲ್ಸ್ ಹಾಕಿದ್ದಾರೆ. ಸ್ನೇಹಿತರೆ, ನೀವಿಲ್ಲಿ ಕೊಕ್ಕರೆಗಳು ನೋಡ್ತಾ ಇದ್ದೀರಾ, ಹತ್ತಾರು ನೂರಾರು ಥರ ಕೊಕ್ಕರೆಗಳಿದೆ ಇಲ್ಲಿ. ಗ್ರೇ ಪೆಲಿಕನ್ ಅಂತ ಇಂಪಾರ್ಟೆಂಟ್ ಫ್ಯಾಕ್ಟ್ಸು. ಡಯಟ್ ಇನ್ ಝೂ ಫಿಶ್ಶು 1 kg ಅಂತೆ. ಪೇಂಟೆಡ್ ಸ್ಟಾರ್ಕ್. ಕಪ್ಪು ತಲೆ ಐಬಿಸ್ ಅಂತೆ. ಬೇರೆ ಬೇರೆ ಥರ ಕೊಕ್ಕರೆಗಳು ನೀವಿಲ್ಲಿ ನೋಡ್ತಾ ಇದ್ದೀರಾ ನನ್ನ ಎದುರುಗಡೆ. ಕೊಕ್ಕರೆಗಳು ಮಾತ್ರ ಅಲ್ಲ, ಇಲ್ಲಿ ಒಂದಷ್ಟು ಆಮೆಗಳು ಕೂಡ ಇದೆ ಈ ನೀರಲ್ಲಿ. ಈ ಕೊಕ್ಕರೆಗಳಿಗೋಸ್ಕರ ಈ ಕೆಜಿ ಏನು ಮಾಡಿದಾರೋ, ನೀರು ನೋಡಿ ಫುಲ್ ಅಸಹ್ಯವಾಗಿದೆ. ನನ್ನ ಬಲಗಡೆ ಈ ಕಡೆ ಕೋತಿಗಳು ಕಾಣಿಸ್ತಾ ಇದೆ ನೋಡಿ. ಈ ಕೋತಿ ಮರಿ ನೋಡಿ, ಎಷ್ಟು ಪುಟಾಣಿ, ಎಷ್ಟು ಮುದ್ದಾಗಿದೆ. ಇದೊಂಥರ ರೀಸಸ್ ಮಕಾಕಂತೆ ಕೋತಿ ಜಾತಿ. ಬೇಕಾದಷ್ಟು ಮರಿ ಕೋತಿಗಳಿದೆ ಇಲ್ಲಿ. ಬನ್ನಿ ಹಂಗೆ ಮುಂದೆ ಹೋಗೋಣ, ಇನ್ನೂ ಏನೇನಿದೆ ನೋಡೋಣ ಒಂದೊಂದಾಗಿ. ಹಂದಿ ಬಾಲದ ಕೋತಿ ಅಂತೆ. ಇದರ ತೂಕ ನೋಡಿ, ಗಂಡು 6-12 kg ಇದ್ದರೆ ಹೆಣ್ಣು ಕೋತಿ 4.5-6 kg ಇರುತ್ತಂತೆ. ಆ್ಯಕ್ಚುಲಿ ಜಾಸ್ತಿ ಕೋತಿಗಳು ಕಾಣಿಸ್ತಾ ಇಲ್ಲ, ಒಂದು 5-6 ಕೋತಿ ಇದೆ ಅಷ್ಟೇ. ಆದರೆ ಜಾಗ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಈ ಕೋತಿಗಳಿಗೆ ಒಳ್ಳೆ ಜಾಗ ಮಾಡಿದ್ದಾರೆ ಇಲ್ಲಿ. ಸ್ಪೆಕ್ಟಾಕಲ್ಡ್ ಮಂಗ ಅಂತೆ. ಇದರ ತೂಕ 5-9 kg ಇರುತ್ತಂತೆ ಆವ್ರೇಜು. ಇದರ ವಾಸಸ್ಥಾನ ಉಷ್ಣವಲಯದ ಮಳೆ ಕಾಡುಗಳಂತೆ. ನೋಡಿ, ನಮ್ಮ ಇಂಡಿಯಾಲಿ ಈ ಭಾಗದಲ್ಲಿ ಕಂಡು ಬರುತ್ತಂತ ಇದು ಹೆಚ್ಚಾಗಿ. ನೋಡಿ, ಇಲ್ಲಿ ಆ್ಯಕ್ಚುಲಿ 3 ಕೋತಿಗಳು ಕಾಣಿಸುತ್ತೆ ಅಷ್ಟೇ, ಜಾಗ ತುಂಬ ದೊಡ್ಡದಾಗಿದೆ ಇಲ್ಲಿ. ಇಲ್ಲಿ ಒಂದಷ್ಟು ಶಾಲಾ ಮಕ್ಕಳು ಕೂಡ ಬಂದಿದ್ದಾರೆ ಇಲ್ಲಿ. ಇದು ವೈಲ್ಡ್ ಲೈಫ್ ಮ್ಯೂಸಿಯಮ್ಮು ಮತ್ತು ಆಡಿಟೋರಿಯಮ್ಮು ನೋಡಿ. ಇದು ಪ್ಲಾಸ್ಟಿಕ್ ರಹಿತ ವಲಯ ಅಂತೆ. ಇಲ್ಲೇನಾದರೂ ಎಲ್ಲಂದರೆ ಅಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಿ ಹಾಕಿದ್ರೆ 500 ರೂಪಾಯಿ ದಂಡ ಹಾಕ್ತಾರಂತೆ. ಇಲ್ಲಿ ಬೇಕಾದಷ್ಟು ಸ್ಕೂಲ್ ಮಕ್ಕಳುಗಳಿದ್ದಾರೆ. ಯಾವ ಸ್ಕೂಲ್ ನೀವೆಲ್ಲ? ಹೌದಾ, ಎಲ್ಲಿದೆ ಅದು? ಎಲ್ಲ ಪ್ರಾಣಿಗಳೆಲ್ಲ ನೋಡಿದ್ರಾ? ಏನನ್ಸ್ತು ನಿಮಗೆ? ಇದೇ ಫಸ್ಟ್ ಟೈಮ್ ಬರ್ತಿರೋದ ನೀವಿಲ್ಲಿ? ನೀವಿಲ್ಲಿ ಏನು ನೋಡ್ತಾ ಇದ್ದೀರೋ, ಇದು ಬನ್ನೇರುಘಟ್ಟ ಆಡಿಟೋರಿಯಂ ಮತ್ತು ಝೂನ ಒಂದು ಆಡಿಟೋರಿಯಮ್ಮು.
ವಸ್ತು ಸಂಗ್ರಹಾಲಯ. ಇಲ್ಲಿ ನೋಡಿ ಸ್ಲಾತ್ ಬಿಯರ್ ಇದೆ, ಕರಡಿ ಇದೆ, ಕಿಂಗ್ ಕೋಬ್ರಾ ನೋಡಿ, ಸಾಂಬಾರು, ಲಯನೆಸ್ಸು, ಲಯನ್ನು. ಇಲ್ಲಿ ನೋಡಿ ಪಕ್ಷಿಗಳು, ಕೊಕ್ಕರೆಗಳು. ಇಲ್ಲಿ ನೋಡಿ ಎಲ್ಲ ಪ್ರಾಣಿಗಳು ಒಂದೇ ಕಡೆ ಇದೆ, ಜಿಂಕೆ, ಕರಡಿ, ಸಿಂಹ, ಮುಂಗುಸಿ. ಇದು ಪ್ರಾಣಿಗಳ ಮೊಟ್ಟೆಗಳು ನೋಡಿ, ಇದು ರಿಯಾ ಅಂತ. ಸರಿಮ್ಮ ಸರಿಮ್ಮ, ಇದು ಹೆಮೋ ಪಕ್ಷಿದು. ಇದು ಆಮೆ ಮೊಟ್ಟೆ, ಚಿಕ್ಕದಾಗಿ ಇಲ್ಲಿ ಕಾಣಿಸ್ತಿದೆಯಲ್ಲ ಆಮೆ ಮೊಟ್ಟೆ, ಸಿಲ್ವರ್ ಅಂತೆ. ನಾಗರಾವ್ ಮೊಟ್ಟೆ ನೋಡಿ ಹೇಗಿದೆ, ಆಸ್ಟ್ರಿಚ್ ಮೊಟ್ಟೆನೇ ತುಂಬ ದೊಡ್ಡದಾಗಿದೆ ಇಲ್ಲಿ. ನೀವಿಲ್ಲಿ ಏನು ನೋಡ್ತಿದ್ದೀರೋ, ಇದು ಪ್ರಾಣಿಗಳ ಹೆಜ್ಜೆ ಗುರುತುಗಳು. ಗಂಡು ಹುಲಿ ಎಡ ಹೆಜ್ಜೆ ಅಂತೆ, ಹೆಣ್ಣು ಹುಲಿ ಎಡ ಹೆಜ್ಜೆ, ಹೆಣ್ಣು ಹುಲಿ ಬಲ ಹೆಜ್ಜೆ. ಗೋಡೆಗಳ ಮೇಲೆಲ್ಲ ಸುಂದರವಾದ ಚಿತ್ರ ಬರೆದ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಮಂಗನಿಂದ ಮಾನವ ಹೇಗೆ ಎವಲ್ಯೂಷನ್ ಆಯಿತು ಅಂತ ಇಲ್ಲಿ ಬರೆದು ತೋರಿಸಿದ್ದಾರೆ. ಈ ಕಡೆ ನೋಡಿ, ಪುಟ್ ಪುಟ್ ಮಕ್ಕಳಿಗೆ ಯಾವ ಪ್ರಾಣಿ ಯಾವುದು ಅಂತ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಚಿತ್ರದ ಸಮೇತ ಅದನ್ನ ನಾವು ನೋಡ್ಬೋದು ಇಲ್ಲಿ. ಮತ್ತು ಅದ್ರ ಕೆಳಗಡೆ ಹೆಸರು ಕೂಡ ಬರೆದಿದ್ದಾರೆ. ಪ್ರಾಣಿಗಳ ಮೂಳೆಗಳಿದು, ಕಾಡು ಕುರಿ ದವಡೆ ಅಂತ ಇದು. ಸ್ಕೆಲಿಟನ್ ಆಫ್ ಟೈಗರ್ ಅಂತೆ. ನೀವಿಲ್ಲಿ ಏನು ನೋಡ್ತಾ ಇದ್ದೀರೋ, ಇದು ನಿಜವಾದ ಪ್ರಾಣಿಗಳು ಆ್ಯಕ್ಚುಲಿ ಇದೇ ಸೈಜಲ್ಲಿರುತ್ತೆ. ಆಡಿಟೋರಿಯಂ ಮುಗೀತು, ಮತ್ತಷ್ಟು ಪ್ರಾಣಿಗಳು ನೋಡ್ಕೊಂಬೋಣ ಬನ್ನಿ. ನೀವೇನಾದರೂ ಗಾಡಿಯಲ್ಲಿ ಕೂತ್ಕೊಂಡು ಝೂ ನೋಡಬೇಕು ಅಂದರೆ ಇತ್ತ ನನ್ನ ಎದುರುಗಡೆ ನೀವು ಏನು ಗಾಡಿ ನೋಡ್ತಾ ಇದ್ದೀರೋ ಇತ್ತ ಗಾಡಿಗಳಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಪ್ರಾಣಿಗಳನ್ನು ಪ್ರಾಣಿಗಳ ಹತ್ರನೂ ಒಂದು 2 ನಿಮಿಷ 5 ನಿಮಿಷ ನಿಲ್ಲಿಸ್ಬಿಟ್ಟು ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಕೊಡ್ತಾರೆ. ಇದು ಫ್ರೀ ಅಲ್ಲ, ಮಿನಿಮಮ್ ಚಾರ್ಜ್ ಅಂತ ಇರುತ್ತೆ, ಅಷ್ಟು ಅಮೌಂಟ್ ಕೊಡಬೇಕಾಗುತ್ತೆ. ನೀವು ನನ್ನ ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಇದು ಗ್ರಂಥಾಲಯ ಥರ ಕೂಡ ಮಾಡಿದ್ದಾರೆ. ಇಲ್ಲೂ ಬೇಕಂದರೆ ನೀವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಒಂದಷ್ಟು ಬುಕ್ಗಳನ್ನ ಕೂಡ ಓದ್ಬೋದು. ಇಲ್ಲಿ ಗ್ರಂಥಾಲಯ ಥರ ಮಾಡಿದ್ದಾರೆ, ಒಂದಷ್ಟು ಅನಿಮಲ್ಸು, ಫಾರೆಸ್ಟ್ಗೆ ಸಂಬಂಧಿಸಿದ ಒಂದು ಬುಕ್ಗಳನ್ನ ಇಟ್ಟಿದ್ದಾರೆ.
ನೀವು ಇಲ್ಲಿ ಬಂದು ಕೂತ್ಕೊಂಡು ಅದನ್ನೆಲ್ಲ ಓದ್ಬೋದು, ಒಂದು 5-10 ನಿಮಿಷ ರಿಲ್ಯಾಕ್ಸ್ ಆಗ್ಬೋದು. ನೀವು ಮುಖ್ಯವಾದ ಮಾಹಿತಿ ಹಾಕಿದ್ದಾರೆ, ವನ್ಯಜೀವಿ ಪ್ರತಿಜ್ಞೆ ಭಾರತ ಸಂವಿಧಾನದ 51A(g) ಅನುಚ್ಛೇದದಲ್ಲಿ ವಿಧಿಸಿರುವ ಕರ್ತವ್ಯದ ಪ್ರಕಾರ ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸಲು ಹಾಗೂ ಅಭಿವೃದ್ಧಿಗೊಳಿಸಲು ಮತ್ತು ಪ್ರಾಣಿಗಳಿಗೆ ಅನುಕಂಪ ತೋರಿಸಲು ನಾನು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಹೌದು, ಈ ಮೂಲಕ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ನೀವು ಕೂಡ ಪ್ರತಿಜ್ಞೆ ಮಾಡಿ. ನನ್ನ ಎದುರುಗಡೆ ಝೀಬ್ರಾ ನೋಡ್ತಾ ಇದ್ದೀರಾ, ಸುಮಾರು 3-4 ಝೀಬ್ರಾಗಳಿದೆ ಅಷ್ಟೇ. ಬನ್ನಿ, ನೆಕ್ಸ್ಟು ಬೇರೆ ಏನೇನು ಪ್ರಾಣಿಗಳಿದೆ ಅಂತ ನೋಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ಈ ಬನ್ನೇರುಘಟ್ಟ ಝೂ ತುಂಬ ಸ್ಪೇಸಿಯಸ್ ಆಗಿದೆ. ಮೊದಲು ಇದ್ರ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾ ಇರಲಿಲ್ಲ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ನನ್ನ ಎದುರಿಗೆ ನೋಡ್ಬೋದು ನೀವು, ನನ್ನ ಎದುರಿಗೆ ನನ್ನ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲ ನೋಡ್ಬೋದು. ಬಟ್ ಪ್ರಾಣಿಗಳ ಸಂಖ್ಯೆ ತುಂಬ ಕಡಿಮೆ ಇದೆ, ಅದೊಂದು ಬೇಜಾರಾಗುತ್ತೆ. ಜಿರಾಫೆ ಇದೆ ಈ ಕಡೆ, ನೋಡಿ ಅಲ್ಲಿ ದೂರದಲ್ಲಿ ಒಂದೇ ಒಂದು ಜಿರಾಫೆ ಕಾಣಿಸ್ತಾ ಇದೆ. ಜಿರಾಫೆಗೆ ಅಂತ ಎಷ್ಟು ದೊಡ್ಡ ಜಾಗ ಮಾಡಿದ್ದಾರೆ ನೋಡಿ. ಇಲ್ಲಿ ಜಿರಾಫೆಗೆ ಅಂತ ಮಾಡಿರೋ ಜಾಗದಲ್ಲಿ ಸುಮಾರು 50-100 ಜಿರಾಫೆಗಳನ್ನ ತಂದಿಡ್ಬೋದು, ಅಷ್ಟು ದೊಡ್ಡ ಜಾಗ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಒಂದೇ ಒಂದು ಜಿರಾಫೆ ಕಾಣಿಸ್ತಾ ಇದೆ. ಇದು ನೀಲ್ಗಾಯ್ ಅಂತೆ ನೋಡಿ. ನನ್ನ ಎದುರಿಗೆ ನೋಡ್ತಾ ಇದ್ದೀರಾ, ಜಿಂಕೆ ತಳಿಗೆ ಸೇರಿರೋ ಒಂದು ಬಗೆಯಾದ ಒಂದು ಪ್ರಾಣಿ ಇದು. ಆ್ಯಕ್ಚುಲಿ ನನ್ನ ಎದುರಿಗೆ ಏನು ನೋಡ್ತಿದ್ದೀರೋ, ಇದು ಚಿಕ್ಕದು, ಅಲ್ಲೊಂದು ದೂರದಲ್ಲಿದೆ, ಮತ್ತು ಈ ಕಡೆ ನೋಡಿ ಇಲ್ಲೊಂದು ಇದೆ. ಜಿಂಕೆ ಅಲ್ಲ, ನೀಲ್ಗಾಯಿ. ನಾವೀಗ ರಾಯಲ್ ಬೆಂಗಾಲ್ ಟೈಗರ್ ನೋಡೋಕ್ಕೆ ಬಂದಿದ್ದೀವಿ. ನೋಡಿ ಅಲ್ಲೊಂದು 2-3 ಹುಲಿಗಳು ಕಾಣಿಸ್ತಾ ಇದೆ. ಅಲ್ಲಿ ನೋಡಿ ದೂರದಲ್ಲಿ ಒಂದು 2 ಹುಲಿ ಕೂತ್ಕೊಂಡಿದೆ, ಮಲ್ಕೊಂಡಿದೆ. ನೀವಿಲ್ಲಿ ನೋಡ್ಬೋದು ಫುಲ್ ಎಲ್ಲ ಕಡೆ ಮರಗಳು, ವೆದರ್ ಮಾತ್ರ ಸೂಪರ್ ಆಗಿದೆ ನಿಜವಾಗ್ಲೂ. ಈ ಮೈಸೂರು ಝೂನ ಇದಕ್ಕಿಂತ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. 10 out of 10 ಕೊಡ್ಬೋದು ನಾವು. ಹಿಮಾಲಯ ಕರಡಿ ಅಂತೆ. ಗುರು ಆಸ್ಟ್ರಿಚ್ ನೋಡಿ ಹೆಂಗಿದೆ ಅಂತ. ಆ್ಯಕ್ಚುಲಿ ಆಸ್ಟ್ರಿಚ್ಗೆ ತುಂಬ ವಯಸ್ಸಾಗ್ಬಿಟ್ಟಿದೆ ಅನಿಸುತ್ತೆ, ಕೂದಲೆಲ್ಲ ಉದ್ದೋಗ್ಬಿಟ್ಟಿದೆ ನೋಡಿ. ಒಂದೇ ಒಂದು ಆಸ್ಟ್ರಿಚ್ ಇದೆ ಇಲ್ಲಿ. ಇದು ನೋಡಿ ಎಮು. ಇಮು ಪಕ್ಷಿ ಸಣ್ಣ ಮಾಂಸಾಹಾರಿಗಳ ವಲಯ ಅಂತೆ. ಸೀಳು ನಾಯಿ, ಕತ್ತೆ ಕಿರುಬ, ಗುಳ್ಳೆನರಿ, ಭಾರತೀಯ ಬೂದುತೋಳಗಳು ಈ ಕಡೆ ಇರುತ್ತಂತೆ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಪಟ್ಟೆ ಕತ್ತೆ ಕಿರುಬ ಅಂತೆ, ಫುಲ್ ರೌಂಡ್ ಹೊಡಿತಾ ಇದೆ ಅದು. ರೌಂಡ್ ಹೊಡಿತಾ ಇದೆ ಅದು ಫುಲ್ಲು.
ಬನ್ನೇರುಘಟ್ಟಕ್ಕೆ ಬಂದರೆ ನೀವು ಬರೀ ಪ್ರಾಣಿಗಳು ಮಾತ್ರ ನೋಡೋದಲ್ಲ, ನಿಮಗೆ ಬೋಟಿಂಗ್ ಕೂಡ ಇರುತ್ತೆ. ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬೋಟಿಂಗ್ ಕೂಡ ಮಾಡ್ಬೋದು. ಎಷ್ಟು ಪ್ರೈಸು ಏನು ಎತ್ತ ಡೀಟೇಲ್ಸ್ ಎಲ್ಲ ಅವ್ರನ್ನ ಕೇಳೋಣ. ಸರ್ ಎಷ್ಟು ಪ್ರೈಸು? ಓಕೆ ನೋಡಿ, ಇಲ್ಲಿ ಪ್ರೈಸ್ ಹಾಕಿದ್ದಾರೆ. 2 seater ₹200, 4 seater ₹400, ರೋವಿಂಗ್ ಬೋಟ್ ₹50 ಪರ್ ಪರ್ಸನ್ ಅಂತೆ. ಸರ್ ಎಷ್ಟು? ಅರ್ಧ ಗಂಟೆನ ಇದು? ಅರ್ಧ ಗಂಟೆ. ಆ್ಯಕ್ಚುಲಿ ಬೋಟಿಂಗ್ ಮಾಡೋದಕ್ಕೆ ಸಕ್ಕತ್ತಾಗಿದೆ ಪ್ಲೇಸ್ ನಿಜವಾಗ್ಲು. ಭಾರತೀಯ ಬೂದುತೋಳ ಅಂತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ದೂರದಲ್ಲಿ ಒಂದು 8-10 ತೋಳ್ಗಳು ಕಾಣಿಸ್ತಾ ಇದೆ. ತೋಳದ ಮನೆಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವಿನ್ನೂ ಹಾವುಗಳು ನೋಡಿಲ್ಲ, ಹೆಬ್ಬಾವು ನೋಡಿಲ್ಲ, ಆಮೇಲೆ ಕಾಳಿಂಗ್ ಸರ್ಪ ನೋಡಿಲ್ಲ, ಮೊಸಳೆಗಳು ನೋಡಿಲ್ಲ, ಸಿಂಹ ನೋಡಿಲ್ಲ. ಇನ್ನೂ ಒಂದು ಬೇಕಾದಷ್ಟು ಪ್ರಾಣಿಗಳು ನಾವು ಆ್ಯಕ್ಚುಲಿ ನೋಡಿಲ್ಲ. ಬನ್ನಿ, ಅದು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ನೀವು ಫಸ್ಟ್ ಟೈಮ್ ಬಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ಇಲ್ಲಿ ಮಕ್ಕಳನ್ನ ಕರ್ಕೊಂಬಂದರೆ ಅವ್ರುಗಳು ತುಂಬ ಖುಷಿಯಿಂದ ನೋಡ್ತಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ಪದೇ ಪದೇ ಬಂದು ಭೇಟಿ ಕೊಡೋ ಜಾಗ ಅಲ್ಲ ಇದು, 1 or 2 ಟೈಮ್ ಬಂದು ನೋಡ್ಬೋದಷ್ಟೇ. ಕಾಡು ಕುರಿ, ಚುಕ್ಕೆ ಜಿಂಕೆ, ಹಂದಿ ಜಿಂಕೆ, ತಮಿನ್ ಜಿಂಕೆ, ಕೃಷ್ಣ ಮೃಗ ಇದೆಲ್ಲ ಕಾಣಿಸ್ತಾ ಇದೆ. ನನ್ನ ಹಿಂದೆ ಜಿಂಕೆ ನೋಡಿ ಎಷ್ಟು ಚೆನ್ನಾಗಿದೆ, ನನ್ನ ಹತ್ರನೇ ಬಂದು ಕೂತಿದೆ ಆಲ್ಮೋಸ್ಟು. ನೋಡಿ ಈ ಭಾಗದಲ್ಲಿ ಒಂದೆರಡು ಇದೆ, ಆ ಕಡೆ ಒಂದೆರಡು ಮೂರು ಇದೆ. ಈ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ನೀವು ಏನಕ್ಕೆ ಬರಬೇಕಂದ್ರೆ, ಇದವರೆಗೂ ಒಂದ್ಸಲನೂ ನೀವು ಭೇಟಿ ಮಾಡಿಲ್ಲ ಅಂದರೆ ನೀವು ಖಂಡಿತ ಬರಲೇಬೇಕು. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಒಂದು ಏನು ನ್ಯಾಷನಲ್ ಪಾರ್ಕ್ ಅಂತ ಇರೋದು ಇದೊಂದೇ. ಅದು ಬಿಟ್ಟರೆ ನೀವು ನಮ್ಮ ಕರ್ನಾಟಕದಲ್ಲಿ ನಿಯರ್ ಬೈ ಅಂದರೆ ಮೈಸೂರಿಗೆ ಹೋಗಬೇಕು. ನಮ್ಮ ಬೆಂಗಳೂರಲ್ಲಿ ನ್ಯಾಷನಲ್ ಪಾರ್ಕು ಅಂತ ಇರೋದು ಇದೊಂದೇ. ಸೊ ಹಾಗಾಗಿ ಇದನ್ನ ಒಂದ್ಸಲ ಆದರೂ ನೀವು ಬಂದು ನೋಡಲೇಬೇಕು. ನಿಮ್ಮ ಫ್ಯಾಮಿಲಿ ಜೊತೆ ಬರಬೇಕಾಗುತ್ತೆ, ನಿಮ್ಮ ಮಕ್ಕಳಿಗೆ ಬಂದು ಇದ್ರ ಬಗ್ಗೆ ತೋರಿಸ್ಕೊಡ್ಬೇಕಾಗುತ್ತೆ, ಅವ್ರಿಗೆ ಕೂಡ ಖುಷಿ ಪಡ್ತಾರೆ. ನೀವು ಇಲ್ಲಿ ಏನು ನೋಡ್ತಿದ್ದೀರೋ ಇದೆಲ್ಲ ಕಾಡು ಕುರಿಗಳು. ಇಲ್ಲಿ ನೋಡಿ ಗುಳ್ಳೆನರಿ. ಪಾಪ ಗುಳ್ಳೆನರಿ ಹತ್ರ ಬಂದರೆ ಕ್ಯಾಮ್ರಾ ನೋಡಿ ದೂರ ದೂರ ಓಡ್ತಾ ಇದೆ, ಅದಕ್ಕೆ ನಾನು ದೂರ ಬಂದ್ಬಿಟ್ಟೆ. ಚಿರತೆ ನೋಡಿ ಎಷ್ಟು ಹತ್ರ ಇದೆ. ಒಳ್ಳೆ ಸೈಜಿಗಿದೆ ಸಿಂಹ ನೋಡಿ. ರಾಜಾರೋಷವಾಗಿ ಗಜ ಗಾಂಭೀರ್ಯದಿಂದ ಒಂದು ದೊಡ್ಡ ಬಂಡೆಕಲ್ ಮೇಲೆ ಕೂತಿದೆ. ನನ್ನ ಹಿಂದೆ ಒಂದೇ ಒಂದು ಸಿಂಹ ಕಾಣಿಸ್ತಾ ಇದೆ. ವಾವ್, ಸೋ ಕ್ಯೂಟ್ ಆಗಿದೆ. ಹತ್ರ ಇದ್ದಿದ್ದೆ ನೋಡೋಕೆ ತುಂಬ ಚೆನ್ನಾಗಿರೋದು, ಆದರೆ ತುಂಬ ದೂರ ಇದೆ. ಆ್ಯಕ್ಚುಲಿ ಇಂಥ ಪ್ರಾಣಿಗಳನ್ನ ಇತ್ತ ಕೇಜಲ್ಲಿ ಇಡೋ ಬದಲು ಅದನ್ನ ಕಾಡಿಗೆ ಬಿಟ್ಟಿದ್ರೆ ತಮ್ಮ ಪಾಡಿಗೆ ಆರಾಮಾಗಿ ಓಡಾಡ್ಕೊಂಡಿರೋದು. ಅದಕ್ಕೆ ಸರಿಯಾಗಿ ಟೈಮ್ ಟು ಟೈಮ್ ಊಟ ಇರಲ್ಲ, ಏನಿರಲ್ಲ. ಕಾಡಲ್ಲಿ ಬಿಟ್ಟಿದ್ರೆ ಅದು ಏನೋ ಅಟ್ಯಾಕ್ ಮಾಡ್ಕೊಂಡು ಬೇಟೆ ಆಡ್ಕೊಂಡು ಆರಾಮಾಗಿ ತಿನ್ಕೊಂಡಿರೋದು.
ಸ್ಕಾರ್ಲೆಟ್ ಮಕಾವ್ ಅಂತ. ಇದು ಅಮೆಜಾನ್ ಪ್ಯಾರಟ್ ಅಂತ, ಅಮೆಜಾನ್ ಭಾಗಗಳಲ್ಲಿ ಕಂಡು ಬರುವಂತಹ ಪ್ಯಾರಟ್. ಇದು ಗಿಳಿಗಳು ಮತ್ತೆ ಬೇರೆ ಬೇರೆ ತರಹದ ಪಕ್ಷಿಗಳಿದೆಲ್ಲ. ರೋಸ್ ರಿಂಗರ್ಡ್ ಪ್ಯಾರಕೀಟ್ ಅಂತೆ. ನೀವಿಲ್ಲೇನು ನೋಡ್ತಿದ್ದೀರೋ, ಇದು ನೀಲಿ ಕಿರೀಟ ಉಳ್ಳ ಪಾರಿವಾಳ ಅಂತೆ. ಪಾರಿವಾಳ ಇಷ್ಟು ಸೈಜಲ್ಲಿ ಇರುತ್ತೆ ಅಂತ ನಾನು ಇವತ್ತೇ ನೋಡ್ತಾ ಇರೋದು. ಆ್ಯಕ್ಚುಲಿ ಇದರ ಗಾತ್ರ 66-75 cm ಅಂತೆ. ತೂಕ 2100 grams ಅಂತೆ, ಅಂದರೆ 2.1 kg. ನೋಡಿ ಈ ಕಡೆ ಹೋದರೆ ರೆಪ್ಟೈಲ್ಸು, ಸರೀಸೃಪಗಳಂತೆ, ಹಾವು, ಉಡ, ಆಮೇಲೆ ಆಮೆಗಳು, ಇದೆಲ್ಲ ಈ ಕಡೆ ಇದೆಯಂತೆ. ಬನ್ನಿ ಹೋಗೋಣ. ಬ್ಲ್ಯಾಕ್ ಸ್ಪಾಟೆಡ್ ಥೆರಪಿನ್ ಅಂತೆ ಒಂದು ಜಾತಿ ಆಮೆಗಳಿದು. ಏನಿಲ್ಲಿರೋ ಪ್ರಾಣಿಗಳು ಪಕ್ಷಿಗಳು ಒಂದು ಕೂಡ ಅಲರ್ತಾನೆ ಇಲ್ಲ. ಅದು ಬದುಕಿದೆಯೋ ಸತ್ತಿದೆಯೋ ಅಂತಲೇ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ನಮ್ಮ ಬೆಂಗಳೂರು ಚಿಲ್ ವೆದರ್ಗೆ ಎಲ್ಲ ಸೈಲೆಂಟಾಗಿ ರಿಲ್ಯಾಕ್ಸ್ ಆಗ್ತಿದೆ ಅನಿಸುತ್ತೆ. ಇದು ರೆಡ್ ಇಯರ್ಡ್ ಸ್ಲೈಡರ್ ಅಂತೆ, ಅಂದರೆ ಇದು ಕೂಡ ಒಂದು ಜಾತಿಯ ಆಮೆಗಳು. ಬೇಕಾದಷ್ಟು ಆಮೆಗಳಿದೆ ನೋಡಿ. ನಕ್ಷತ್ರ ಆಮೆಗಳಂತೆ, ಇದರ ಜೀವಿತಾವಧಿ 40-50 years. ಮೊಟ್ಟೆಗಳ ಸಂಖ್ಯೆ 5-7 ಮೊಟ್ಟೆಗಳಿಡುತ್ತಂತೆ. ಮೊಟ್ಟೆಗಳ ಸಂಖ್ಯೆ ಸರಾಸರಿ 5-7 ಮೊಟ್ಟೆಗಳಿಡುತ್ತಂತೆ. ಇದು ನೋಡಿ, ಇಲ್ಲೆಲ್ಲ ರೈಟ್ ಸೈಡ್ ಬೇಕಾದಷ್ಟು ಆಮೆಗಳು ಕಾಣಿಸ್ತಾ ಇದೆ. ಸ್ಟಾರ್ ಟಾರ್ಟಾಯ್ಸ್ ನೋಡ್ರಪ್ಪ. ಇದು ಹಾವುಗಳು, ರೆಡ್ ಸ್ಯಾಂಡ್ ಬೋವ್ ಅಂತೆ. ನನಗಂತೂ ಒಂದು ಕೂಡ ಕಾಣಿಸ್ತಾ ಇಲ್ಲ. ನಿಮ್ಮ ಕಣ್ಣಿಗೆ ಏನಾದರೂ ಕಾಣಿಸಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಹಾವಿರೋ ಜಾಗದಲ್ಲಿ ಓತಿಕೆತ್ತ ಹಾಕಿಟ್ಟಿದ್ದಾರೆ. ಹಾವುಗಳು ನೋಡ್ರಪ್ಪ, ಮೋಸ್ಟ್ಲಿ ಕೆರೆ ಹಾವು ಅನ್ಸುತ್ತೆ. ಒಂದೊಂದು ಹಾವುಗಳು ಸಿಕ್ಕಾಪಟ್ಟೆ ದೊಡ್ಡದಿದೆ. ನೋಡಿ ಆ ಚಿಕ್ಕ ಗುಡ್ಡದ ಮೇಲೆ ನೋಡಿ ಎಷ್ಟೊಂದು ಹಾವುಗಳಿದೆ. ಇಲ್ಲಿ ನೋಡಿ ನಾಗರಹಾವುಗಳು, ಮೈಯೆಲ್ಲ ಜುಮ್ ಅನ್ನುತ್ತೆ. ಕೊಳಕ್ ಮಂಡಲ ಹಾವು ನೋಡಿ, ಶೀಟ್ ಮೇಲೆ ಒಂದೇ ಒಂದು ಕಾಣಿಸ್ತಾ ಇದೆ. ಆ ಕೊಳಕ್ ಮಂಡಲ ಹಾವಿಗೆ ಇಲ್ಲೊಂದು ಬಿಳಿ ಇಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಊಟ. ಫೈನಲ್ಲಿ ಹೆಬ್ಬಾವ್ ನೋಡ್ತಾ ಇದೀವಿ. ನೋಡಿ ಎರಡು ಮೊಲಗಳು, ಈ ಮೊಲಗಳು ಹೆಬ್ಬಾವ್ಗೆ ಆಹಾರ. ಗ್ರೀನ್ ಇಗೂನ ನೋಡಿದ್ವಿ, ಕೆರೆ ಹಾವು ನೋಡಿದ್ವಿ, ನಾಗರಹಾವು ನೋಡಿದ್ವಿ. ಇವಾಗ ಕಿಂಗ್ ಕೋಬ್ರಾ ನೋಡೋ ಸಮಯ. ಕಿಂಗ್ ಕೋಬ್ರಾ ಮತ್ತೆ ಹೆಬ್ಬಾವ್ ನೋಡೋಣ, ಬನ್ನಿ. ನೋಡಿ ಕಿಂಗ್ ಕೋಬ್ರಾ. ಆಕ್ಚುಲಿ ಕಾಳಿಂಗ ಸರ್ಪ ಕೇಜ್ ಅಲ್ಲಿ ಕೆರೆ ಹಾವು ತಂದು ಹಾಕ್ಬಿಟ್ಟಿದ್ದಾರೆ, ನೀವಿಲ್ಲಿ ನೋಡ್ಬೋದು. ಮೊಸಳೆಗಳು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ ಪಕ್ಕದಲ್ಲೇ ಇದೆ. ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ, ಗಪ್ ಚುಪ್ ಅಂತ ಇದೆ. ಅಲ್ಲಿ ನೋಡಿ ನೀರಲ್ಲಿ ಎಷ್ಟೊಂದು ಮೀನುಗಳು ಹಾಕಿದ್ದಾರೆ ಊಟಕ್ಕೋಸ್ಕರ.
ಅದನ್ನ ಯಾವುದನ್ನು ತಿಂತ ಇಲ್ಲ ಹಂಗೆ ಇದು ಪಾಡಿಗಿದೆ ಸುಮ್ಮನೆ ಮಲ್ಕೊಂಡಿದೆ ವಾವ್ ಇದರ ಕಲರ್ ನೋಡಿ ಸಕ್ಕತ್ತಾಗಿದೆ ಸ್ನೇಹಿತರೆ ರಿಯಾ ಅಂತ ಒಂದು ಪ್ರಾಣಿ ಇದೆ ಅದು ಹೇಗಿರುತ್ತೆ ಅಂತ ನೋಡಿದ್ದೀರಾ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿದೆ ರಿಯಾ ಪ್ರಾಣಿ ಇದರ ಹೆಸರು ರಿಯಾ ಈ ಸಾಲಲ್ಲಿ ನೀವು ಸಂಪೂರ್ಣವಾಗಿ ಪಕ್ಷಿಗಳನ್ನು ನೋಡಬಹುದು ಬೇರೆ ಬೇರೆ ತರ ಪಕ್ಷಿಗಳು ಇದು ನೋಡಿ ಎಕ್ಲೆಕ್ಟಸ್ ಪ್ಯಾರಟ್ ಅಂತ ಎಕ್ಲೆಕ್ಟಸ್ ಪ್ಯಾರಟ್ ಪಾಮ್ ಕೊಕಾಟು ಅಂತ ಇಲ್ಲಿ ನೋಡಿ ಕೋಳಿಗಳನ್ನೆಲ್ಲ ತಂದು ಇಟ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಪಕ್ಷಿಗಳು ರೆಡ್ ಲೋರಿ ಅಂತ ಇದೆಲ್ಲ ನೋಡಿ ಆಕ್ಚುಲಿ ಇದು ಬಿಳಿ ನವಿಲ್ ಅಂತ ಸ್ನೇಹಿತರೆ ಇಷ್ಟೊತ್ತು ಬನ್ನೇರುಘಟ್ಟ ಝೂ ನೋಡಿದ್ವಿ ಇವಾಗ ಸಫಾರಿಗೆ ಹೊರಡೋ ಸಮಯ ಟಿಕೆಟು ಕೂಡ ತೊಗೊಂಡಿದ್ದೀನಿ ಸಫಾರಿ ನಾನ್ ಎ ಸಿ ಬಸ್ಸು ಒಬ್ಬರಿಗೆ 330 ರೂಪಾಯಿ ಆಗುತ್ತೆ ಇವತ್ತಿನ ಲಾಸ್ಟ್ ಸಫಾರಿಯ ಬಸ್ ಇದು ನೀವು ನೋಡ್ತಾ ಇದ್ದೀರಾ ಸುಮಾರು 3.5 ಗಂಟೆ 1 ಅವರ್ ತೋರಿಸ್ತಾರೆ ಸಾಕಷ್ಟು ಪ್ರಾಣಿಗಳಿರುತ್ತೆ ಅದನ್ನೆಲ್ಲ ನೋಡ್ಕೊಂಬೋಣ ಬನ್ನಿ ಆನೆಗಳು ನೋಡ್ತಾ ಇದ್ದೀರಾ ಆನೆ ಮರಿ ನೋಡಿ ಪುಟಾಣಿ ಆಗಿದೆ ನೋಡಿ ನಮ್ಮ ಹತ್ರನೇ ಇದೆ ಒಳ್ಳೆ ಸೈಜ್ಗಿದೆ ನೋಡಿ ಆನೆ ಸ್ನೇಹಿತರೆ ಸಿಂಹ ನೋಡಿ ನಮ್ಮ ಪಕ್ಕದಲ್ಲೇ ಇದೆ ಓ ಮೈ ಗಾಡ್ ಸಿಂಹ ನೋಡ್ರಪ್ಪ ನಮ್ಮ ಪಕ್ಕದಲ್ಲೇ ಇದೆ ನೋಡಿ ಸಿಂಹ ಇಲ್ಲ ಅದು ಸಿಂಹನೇ ಇದು ಗಂಡು ಸಿಂಹ ನೋಡಿ ಈ ಕಡೆ ಒಂದು ನೋಡಿದೆ ನೋಡಿ 3-4 ಸಿಂಹ ಒಟ್ಟೊಟ್ಟಿಗೆ ನಮ್ಮ ಪಕ್ಕದಲ್ಲೇ ಕಾಣಿಸ್ತಾ ಇದೆ ಓ ಮೈ ಗಾಡ್ ವಾವ್ ಏನು ಕದರ್ ಆಗಿದೆ ಗುರು ಇದು
ಸಿಂಹ ನನ್ನ ಕ್ಯಾಮ್ರಾನೇ ಗುರಾಸ್ತದೆ ನೋಡಿ ಫಂಟಾಸ್ಟಿಕ್ ಸಫಾರಿಯಲ್ಲಿ ಸಿಂಹನ ಇತ್ತು ಹತ್ರದಿಂದ ನೋಡ್ತೀವಿ ಅಂತ ಕನಸಲ್ಲೂ ಅನ್ಕೊಂಡಿರಲಿಲ್ಲ ಈ ಬನ್ನೇರುಘಟ್ಟ ಸಫಾರಿಯಲ್ಲಿ ಸಫಾರಿಗೆ ಬಂದರೆ ಒಂದೊಂದು ಪ್ರಾಣಿಗೂ ಒಂದಿಷ್ಟಿಷ್ಟು ಬೌಂಡ್ರಿ ಅಂತ ಸೆಟ್ ಮಾಡಿರ್ತಾರೆ ನಾವು ಆ ಬೌಂಡ್ರಿಯಲ್ಲಿ ಮಾತ್ರ ಆ ಪ್ರಾಣಿಗಳು ನೋಡೋಕ್ಕಾಗುತ್ತೆ ಸಫಾರಿ ಅಂದ ತಕ್ಷಣ ಎಲ್ಲ ಪ್ರಾಣಿಗಳು ಒಟ್ಟೊಟ್ಟಿಗೆ ಅಥವಾ ಎಲ್ಲಂದರೆ ಅಲ್ಲಿ ನಾವು ಪ್ರಾಣಿಗಳು ಯಾವಾಗ ಬೇಕಾಗಿಬಿಟ್ಟು ಪ್ರಾಣಿಗಳು ನೋಡೋಕ್ಕಾಗಲ್ಲ ಒಂದಷ್ಟು ಲಿಮಿಟೆಡ್ ಬೌಂಡ್ರಿ ಸೆಟ್ ಮಾಡಿರ್ತಾರೆ ಆ ಬೌಂಡ್ರಿಯಲ್ಲಿ ಅಲ್ಲಿ ಮಾತ್ರ ಆ ಪ್ರಾಣಿಗಳು ಆನೆ ಆಗಲಿ ಸಿಂಹ ಆಗಲಿ ಚಿರತೆ ಆಗಲಿ ಅಥವಾ ಜಿಂಕೆಗಳಾಗಲಿ ಆ ಪ್ರದೇಶದಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಸ್ನೇಹಿತರೆ ಇನ್ನೊಂದು ಸಿಂಹ ನೋಡ್ತಾ ಇದ್ದೀವಿ ಬಂಧುಗಳೇ ಬನ್ನೇರುಘಟ್ಟ ಝೂ ನೋಡಿದ್ವಿ ಸಫಾರಿನೂ ನೋಡ್ಕೊಂಬಂದ್ವಿ ಸಾಕಷ್ಟು ಪ್ರಾಣಿಗಳನ್ನ ನೋಡಿದ್ವಿ ಬನ್ನೇರುಘಟ್ಟ ಝೂ ಆ್ಯಂಡ್ ಸಫಾರಿ ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಲವ್ ಯು ಆಲ್